ಜನರೇ ವಾಟ್ಸ್ಆಪ್ ಮೂಲಕವೂ ಸಹ ದೂರನ್ನ ಕೊಡಿ. ವಾಟ್ಸ್ಆಪ್ ನಂಬರ್ ಆರಂಭಿಸಿದ್ದಾರೆ ಬೆಂಗಳೂರು ಪೊಲೀಸರು. ನೂತನ ವ್ಯವಸ್ಥೆಗೆ ಜಾರಿಗೆ ತಂದಿದ್ದಾರೆ ಕಮಿಷನರ್ ಬಿ ದಯಾನಂದ್ ಅವರು. ಇನ್ಮುಂದೆ ತಾವು ವಾಟ್ಸ್ಆಪ್ ಮೂಲಕವೂ ಸಹ ದೂರನ್ನು ಕೊಡಬಹುದು. ವಾಟ್ಸ್ಆಪ್ ನಂಬರ್ ಅನ್ನು ಇದೀಗ ಬೆಂಗಳೂರು ಪೊಲೀಸರು ಆರಂಭಿಸಿದ್ದಾರೆ. ನೂತನ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಕಮಿಷನರ್ ಬಿ ದಯಾನಂದ್ ಅವರು. ಯಾವ ನಂಬರ್ ಅದು? ನಂಬರ್ ನೋಟ್ ಮಾಡ್ಕೊಳ್ಳಿ, 9480801000, 9480801000. ಒಡವೆಯನ್ನು ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ ಆಟಿಕಾ. ಇದಕ್ಕೆ ವಾಟ್ಸ್ಆಪ್ ಮೆಸೇಜ್ ಮಾಡುವುದರ ಮೂಲಕ ದೂರನ ಕೊಡಬಹುದು. ಡಯಲ್ 112 ಜೊತೆಗೆ ವಾಟ್ಸ್ಆಪ್ನಲ್ಲೂ ಸಹ ದೂರನ ಕೊಡಬಹುದು. ಹೊಯ್ಸಳ ವಾಹನದಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಕಮಿಷನರ್. ಅನಂತರ ವಾಟ್ಸ್ಆಪ್ ಮೂಲಕ ದೂರು ಸಲ್ಲಿಕೆಯ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಮಿಷನರ್. ಹಿರಿಯ ಅಧಿಕಾರಿಗಳಿಂದ ಈ ಬಗ್ಗೆ ನಿತ್ಯ ಮಾಹಿತಿಯನ್ನು ಪಡೆಯಲಿದ್ದಾರೆ ಬಿ ದಯಾನಂದ್ ಅವರು. ಇನ್ನು ಮುಂದೆ ವಾಟ್ಸಪ್ ನಂಬರ್ಗೂ ಸಹ ತಾವು ದೂರನ್ನು ಕೊಡಬಹುದು. 112 ನಂಬರ್ ಜೊತೆಗೆ ಈ ನಂಬರ್ಗೆ 9480801000, ಬಹಳ ಈಸಿಯಾಗಿದೆ ನೋಡಿ ನಂಬರು. ಸೊ ಈ ನಂಬರ್ಗೆ ತಾವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ತಮ್ಮ ಒಂದು ದೂರೇನಿದೆ ಅದನ್ನು ರೆಕ್ಟಿಫೈ ಮಾಡ್ತಾರೆ ಮತ್ತು ಅದಕ್ಕೆ ಸ್ಪಂದಿಸುವ ಕಾರ್ಯವನ್ನು ಪೊಲೀಸರು ಮಾಡ್ತಾರೆ. As promised to strengthen NAMMA 112 step, City Police WhatsApp complaint number 9480801000 has been inaugurated with NAMMA 112. People can now contact NAMMA 112 through our WhatsApp number, also by messaging for any call for assistance. Anta ee sandarbhadalli tweet maadiddare Commissioner B. Dayanand avaru.